subscribe now and press the bell icon. Never miss an update. ಹಾಯ್ ಹಲೋ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಪೈನಾಪಲ್ದು ಸ್ಮೂದಿ ಅಂದರೆ ಅನಾನಸ್ದು ಸಕ್ಕರೆ ಇಲ್ಲ ಹಾಲಿಲ್ಲ ಸ್ಮೂದಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಹೆಲ್ದಿ. ಅದಕ್ಕೆ ಈ ಗೋಡಂಬಿ ಇರುತ್ತಲ್ಲ ಅದನ್ನು ಒಂದು 4 hours ನೆನೆಸಿದ್ದೆ. ಅದು 10 ಗೋಡಂಬಿನ ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಫಸ್ಟ್ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಪರ್ಫೆಕ್ಟಾಗಿ ಕ್ಯಾಶ್ಯೂದು ಹಾಲಾದಾಗೆ ಆಗಿದೆ ನೋಡಿ, ಹೌದಾ. ಈಗ ಅದಕ್ಕೆ ನಾನು ಈ ನೋಡಿ ಈ ಡೇಟ್ಸ್ ಯೂಸ್ ಮಾಡಿದ್ದೇನೆ ಅಂದರೆ ತುಂಬ ಸಾಫ್ಟ್ ಆಗಿದೆ. ಅದು ಸೀಡ್ಸ್ ತೆಗೆದುಬಿಟ್ಟು ನೋಡಿ ಅದನ್ನು 4 ಗಂಟೆ ನೆನೆಸಿದ್ದೆ, ಅದನ್ನು ಹಾಕಿದ್ದೀನಿ. ಎರಡು ಡೇಟ್ಸ್ ಹಾಕಿದ್ದೀನಿ. ಇದರಲ್ಲಿ ನಮಗೆ 500 ml ಜ್ಯೂಸ್ ಸಿಗುತ್ತೆ. 1/4 inch ಶುಂಠಿ ಗ್ರೇಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ 1/5 teaspoon ನಾನು ಮನೆಯದೇ ಇದು ಕ್ರಷ್ಡ್ ಪೆಪ್ಪರ್ ಹಾಕಿದ್ದೀನಿ. ಪೆಪ್ಪರ್ ಅಂದರೆ ಕಪ್ಪು ಮೆಣಸು, ಯಾಕಂದರೆ ತುಂಬ ಸ್ಟ್ರಾಂಗ್ ಆಗಿದೆ. 1 pinch ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ 4-5 ಸತಿ ಪಲ್ಸ್ ಮಾಡ್ಕೊಳ್ಳಿ. ಹಾಂ, ಚೆನ್ನಾಗಿ ಪಲ್ಸ್ ಮಾಡಿ. ಯಾವಾಗ ಅದು ನೋಡಿ ಚೆನ್ನಾಗಿ ಗ್ರೈಂಡಾಗಿ ಖರ್ಜೂರ ಎಲ್ಲ ಚೆನ್ನಾಗಿ ಪರ್ಫೆಕ್ಟಾಗಿ ಗ್ರೈಂಡಾಗಿ ಕಲರ್ ನೋಡಿ ಚೇಂಜ್ ಆಗಿದೆ, ಹೌದಾ. ಈಗ ಅದಕ್ಕೆ 2 cups ಅಂದರೆ ಅಬೌಟ್ 450 grams ಕಟ್ ಮಾಡಿರುವಂಥ ಪೈನಾಪಲ್ ಅಂದರೆ ಅನಾನಸ್ ಪೀಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ಅದನ್ನು. ಅದಕ್ಕೆ ನಾನು ನೀರು ಹಾಕಿಲ್ಲ, ಯಾಕಂದರೆ ಮೊದಲೇ ಒಂದು 1/2 cup ಹಾಕಿದ್ದಿತ್ತಲ್ಲ ಖರ್ಜೂರ ನೆನೆಸ್ಲಿಕ್ಕೆ ಮತ್ತು ಕ್ಯಾಶ್ಯೂಸ್ ನೆನೆಸ್ಲಿಕ್ಕೆ. ಈಗ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದಿದೆ. ಈಗ ಅದಕ್ಕೆ ನಾನು ಚಿಯಾ ಸೀಡ್ಸ್ ಅಂತ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಇದು ಕಾಮಕಸ್ತೂರಿ ಬೀಜ ಅಲ್ಲ, ಇದು ಚಿಯಾ ಸೀಡ್ಸ್ ಅಂತಲೇ ಸಿಗುತ್ತೆ. ಇದು ತುಂಬ ಒಳ್ಳೆಯದು ಹೆಲ್ತಿಗೆ. ಇದನ್ನು 10 ನಿಮಿಷ ಮುಂಚೆ ಜ್ಯೂಸ್ ಮಾಡೋಕ್ಕೆ ನೆನೆಸಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ನೆನೆಸ್ಬೇಕಾಗಿಲ್ಲ. 10 ನಿಮಿಷದಲ್ಲೇ ಅದು ಉಬ್ಬಿ ಬಂದುಬಿಡುತ್ತೆ, ಒಂಥರ ಅರಳಿ ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಡುತ್ತೆ, ಒಂಥರ ಸ್ವಲ್ಪ ಬೋಳ್ ಬೋಳಾದಾಗೆ ಆಗುತ್ತೆ. ಇದು ಅದರದ್ದು ಕ್ವಾಲಿಟಿ. 2 tablespoons ಜ್ಯೂಸ್ ಆಯ್ತು. ಈಗ 2 tablespoons ಚಿಯಾ ಸೀಡ್ಸ್ ಇದೆಯಲ್ಲ ನೆನೆಸಿರೋದು, ಅದನ್ನು ಇದಕ್ಕೆ ಸರ್ವಿಂಗ್ ಗ್ಲಾಸ್ಗೆ ಹಾಕ್ಕೊಳ್ಳಿ ಫಸ್ಟು. ಮತ್ತು ಅದರಲ್ಲಿ ಪೂರ್ತಿ ಜ್ಯೂಸ್ ಹಾಕ್ಕೊಳ್ಳಿ, 1 1/4 cup ಅಷ್ಟು. ಮತ್ತು ಅದಕ್ಕೆ ಸ್ವಲ್ಪ 1 tablespoon ಅಷ್ಟು ಹಾಂ ನೆನೆಸಿದ್ದು ಚಿಯಾ ಸೀಡ್ಸ್ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಮೇಲುಗಡೆಯಿಂದ ಟಾಪ್ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ಜ್ಯೂಸ್ ಹಾಕ್ಕೊಳ್ಳಿ. ಹ್ಞೂ, ಮತ್ತು ಅದಕ್ಕೆ ಇದಿರುತ್ತಲ್ಲ ಬಾದಾಮಿ ಇರುತ್ತಲ್ಲ ಅದರದ್ದು ಸ್ಲೈಸಸ್ ಹಾಕ್ಕೊಂಡು ಮೇಲುಗಡೆಯಿಂದ ಟಾಪ್ ಮಾಡ್ಕೊಳ್ಳಿ. ಅಲ್ಲಿಗೆ ಎಷ್ಟು ಹೆಲ್ದಿ ಜ್ಯೂಸ್ ಆಯಿತು ನೋಡಿ, ಡ್ರೈ ಫ್ರೂಟ್ಸು ಆಯಿತು, ಮತ್ತು ನಾವು ಅದಕ್ಕೆ ಸಕ್ಕರೆನೂ ಹಾಕಲಿಲ್ಲ. ಹಾಂ, ಯಮ್ಮಿ ಪೈನಾಪಲ್ ಸ್ಮೂದಿ ರೆಡಿ ಆಯಿತು. ಶುಗರ್ ಇಲ್ಲ, ಮಿಲ್ಕ್ ಇಲ್ಲ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ಕೆಲವು ಲಿಂಕ್ಸ್ ಹಾಕಿದ್ದೀನಿ, ಪ್ಲೀಸ್ ಅದನ್ನು ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಬಾಯ್.